ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್. ನಾನೊಬ್ಬ ಭಾರತೀಯ ಮುಸಲ್ಮಾನಳಾಗಿ ನಮ್ಮ ದೇಶದ ಶ್ರೇಷ್ಠತೆಯನ್ನ, ಸನಾತನ ಧರ್ಮದ ಶ್ರೇಷ್ಠತೆಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದಕ್ಕೂ ಮೊದಲು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ನಾನು ಆವೇಶದಲ್ಲಿ ಆಡ್ತಾ ಇರುವಂತ ಮಾತಲ್ಲ ಇದು. ಆದ್ರೆ ನನ್ನ ದೇಶದ ಸೈನಿಕರ ಮೇಲೆ ದಾಳಿ ಆದ್ರೆ ನನ್ನ ದೇಶದ ನಾಗರಿಕರ ಜೀವಕ್ಕೆ ನೆರೆಯಲ್ಲಿರುವಂತಹ ಶತ್ರು ದೇಶ ಆಪತ್ತನ್ನ ತಂದ್ರೆ ನಗುನಗುತ್ತಾ ಶಾಂತಿ ಮಂತ್ರವನ್ನ ಜಪಿಸೋದಕ್ಕೆ ನನಗೆ ಬರಲ್ಲ. ಭಾರತ, ಐ ಫಾರ್ ಅನ್ ಐ, ಟೂತ್ ಫಾರ್ ಎ ಟೂತ್ ಅನ್ನುವಂಥ ಮಂತ್ರವನ್ನ ಪಾಲಿಸಲೇಬೇಕು. ನೀನು ನಮ್ಮ ದೇಶದಲ್ಲಿ ಒಬ್ಬನ ಮೈಯನ್ನ ಮುಟ್ಟಿದ್ರೆ ನಾನು 100 ಜೀವವನ್ನ ತೆಗಿತೀನಿ, ಹುಷಾರ್ ಅನ್ನುವಂತ ಎಚ್ಚರಿಕೆಯನ್ನು ಕೊಡಲೇಬೇಕು. ಆಗಲೇ ಈ ಪಾಪಿ ಪಾಕಿಸ್ತಾನಕ್ಕೆ ಅಂಜಿಕೆ ಅನ್ನುವಂಥದ್ದು ಬರೋದು. ವೀಕ್ಷಕರೇ, ಪಾಕಿಸ್ತಾನದ ಪಾಪಿ ಉಗ್ರರು ಮತ್ತೊಮ್ಮೆ ಭಾರತವನ್ನ ಕೆಣಕಿದ್ದಾರೆ. ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಮಚ್ಚಲ್ನಲ್ಲಿ ಪಾಕಿಸ್ತಾನಿ ಟೆರರಿಸ್ಟ್ಗಳು ಗಡಿ ದಾಟುವಂತಹ ಸಾಹಸಕ್ಕೆ ಕೈಯನ್ನು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಈ ಲಷ್ಕರ್ ಎ ತೊಯ್ಬಾ ಉಗ್ರರು ಆ ಕಡೆಯಿಂದ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ. 4 ಜನ BSF ಸೈನಿಕರಿಗೆ, 4-5 ಜನ ಸ್ಥಳೀಯರಿಗೆ ಭಾರಿ ಗಾಯಗಳು ಕೂಡ ಆಗಿವೆ. ಈ ಕ್ಷಣ ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹೀಗೆ ಕಾಲ್ ಕೇರ್ಕೊಂಡು ಬಂದ್ರೆ, ಸುಖ ಸುಮ್ಮನೆ ಗಡಿ ದಾಟೋದಕ್ಕೆ ಬಂದ್ರೆ ನಾವು ಸುಮ್ಮನೆ ಇರ್ಬೇಕಾ? ಅಫ್ಕೋರ್ಸ್, ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹಾಗೆ ಪೊಲೀಸ್ ಪಡೆ ಸೇರಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. 5 ಜನ ಲಷ್ಕರ್ ಉಗ್ರರಿಗೆ ನೇರವಾಗಿ ಜನ್ನತ ದರ್ಶನಕ್ಕೆ ಕಳಿಸಿದ್ದಾರೆ. ಏನೇ ಟ್ರೈ ಮಾಡಿದ್ರು ಕೂಡ ಪಾಪಿಗಳಿಗೆ ಗಡಿ ದಾಡ್ಕೊಂಡು ಬರೋದಕ್ಕೆ ಬಿಟ್ಟಿಲ್ಲ. ಆದರೆ ಇನ್ನು ಎಷ್ಟು ದಿನ ಅಂತ ಇವರ ಆಟಾಟೋಪವನ್ನು ಸಹಿಸಿಕೊಂಡೇ ಇರಬೇಕು ನಾವು? ಪರಸ್ಪರ ಒಪ್ಪಂದಗಳು ಇದ್ದರೂ ಕೂಡ ಇವರು ನಿಯಮ ಉಲ್ಲಂಘನೆಯನ್ನು ಮಾಡಿ ಪಕ್ಕದ ದೇಶಕ್ಕೆ ನುಸುಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರನ್ನು ನಾವು ಸುಮ್ಮನೆ ಬಿಡಬೇಕಾ? ನನಗೆ ತುಂಬಾ ಸಿಟ್ಟು ಬರ್ತಾ ಇರೋದು ಯಾವ ವಿಚಾರ ಗೊತ್ತಾ? ಪಾಕಿಸ್ತಾನ ಕ್ರಿಕೆಟ್ ತಂಡ ಭಾರತಕ್ಕೆ ಬಂದಿರೋದು. ಅಲ್ಲ, ಯಾಕೆ ಬೇಕು ನಮಗೆ ಪಾಕಿಸ್ತಾನದವರ ಜೊತೆ ಸಂಬಂಧ ಅಂತ? ಅದು ಕ್ರೀಡೆ ಹೆಸರಲ್ಲಾದ್ರೂ ಸರಿ, ಯಾಕೆ ಬರ್ಬೇಕಿವರು ನಮ್ಮ ದೇಶಕ್ಕೆ? ಶತ್ರುಗಳು ಅಂತ ಗೊತ್ತಿದ್ರು ಕೂಡ, ಅಪಾಯಕಾರಿ ಅಂತ ಗೊತ್ತಿದ್ರು ಕೂಡ, ದೇಶದ ಭದ್ರತೆಗೆ ಆಪತ್ತು ಇದೆ ಅಂತ ಗೊತ್ತಿದ್ರು ಕೂಡ ಇವರ ಜೊತೆ ಕ್ರಿಕೆಟ್ ಬೇಕಾ ನಮಗೆ? ನಿಜ ಹೇಳ್ತೀನಿ, ಪಾಕಿಸ್ತಾನವನ್ನ ವರ್ಲ್ಡ್ ಕಪ್ ಟೂರ್ನಮೆಂಟ್ ನಡೆದಿರುವಂತಹ ಮಧ್ಯದಲ್ಲೇ ಪ್ಯಾಕಿಂಗ್ ಮಾಡಿಸಿ ಮನೆ ಕಳಿಸ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಇವರನ್ನ ಇಲ್ಲಿ ಆಡೋದಕ್ಕೆ ಬಿಡಬಾರ್ದು. ಸ್ನೇಹಿತರೆ, ಈ ವರ್ಷದಲ್ಲಿ 37 ಪಾಕಿಸ್ತಾನಿ ಟೆರರಿಸ್ಟ್ಗಳನ್ನ ನಮ್ಮ ಸೈನಿಕರು ಮುಗಿಸಿದ್ದಾರೆ. ಅಂದ್ರೆ ಈ ವರ್ಷದಲ್ಲಿ ಪಾಕಿಸ್ತಾನಿ ಉಗ್ರರು ಎಷ್ಟು ಸಲ ಸುಮ್ಮನೆ ಇರುವಂತ ನಮ್ಮ ಸೈನಿಕರನ್ನ ಕೆರಳಿಸಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಬಟ್ ನಮ್ಮ ಸರ್ಕಾರ ಯಾಕೆ ಇದನ್ನ ಅರ್ಥ ಮಾಡ್ಕೋತಾ ಇಲ್ಲ? ಪಾಕಿಸ್ತಾನಿ ಟೀಮಿಗೆ ನಮ್ಮ ದೇಶದ ಅದ್ಭುತವಾದಂತ ಸ್ವಾಗತ ಸಿಗುತ್ತೆ, ಹೂ ಎರಚಿ ವೆಲ್ಕಮ್ ಮಾಡ್ತಾರೆ. ಭಾರತದಲ್ಲಿ ಇರುವಂತ ಮುಸಲ್ಮಾನರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ, ಬಾಬರ್ ಅಜಮ್ಗೆ ಜೈ ಅಂತ ಹೇಳ್ತಾರೆ. ಇನ್ನೊಂದಿಷ್ಟು ಬುದ್ಧಿಜೀವಿಗಳು ಬಂದು ಕ್ರೀಡೆಯನ್ನ, ಧರ್ಮವನ್ನ, ರಾಜಕೀಯವನ್ನ ಮಿಕ್ಸ್ ಮಾಡಬೇಡಿ ಅಂತ ಬೋಧನೆ ಬೇರೆ ಮಾಡ್ತಾರೆ. ಇವರಿಗೆ ನಮ್ಮ ಸೈನಿಕರ ಜೀವದ ಬೆಲೆ ಅರ್ಥ ಆಗಲ್ವಾ? ಗಡಿ ದಾಟೋಕೆ ಬರುವಂತಹ ಪಾಕಿಸ್ತಾನಿ ಉಗ್ರರ ನೀಚತನ ಅರ್ಥ ಆಗಲ್ವಾ? ಪಾಕಿಸ್ತಾನಿ ಪ್ಲೇಯರ್ಗಳು ಓಪನ್ ಆಗಿ ಟೆರರಿಸಂ ಪರ ಮಾತಾಡ್ತಾರೆ, ಹಮಾಸ್ ರೀತಿಯಾದಂತಹ ಸಂಘಟನೆಗಳಿಗೆ ಸಿಂಪತಿಯನ್ನು ತೋರಿಸ್ತಾರೆ, ಇಂಡಿಯನ್ ಪ್ಲೇಯರ್ಸ್ ಮೇಲೆ ದ್ವೇಷವನ್ನ ಕಾರ್ತಾರೆ. ಇಂಥವರನ್ನ ಎಂಟರ್ಟೈನ್ ಮಾಡ್ಬೇಕಾ? ಯಾವತ್ತಾದ್ರೂ ಪಾಕಿಸ್ತಾನದ ಆಟಗಾರರು ISI ಕೃತ್ಯಗಳನ್ನ ಅಥವಾ ಟೆರರಿಸ್ಟ್ಗಳು ಮಾಡುವಂತಹ ಕೃತ್ಯಗಳನ್ನ ವಿರೋಧಿಸಿರುವಂತ ಉದಾಹರಣೆ ಆದ್ರೂ ಇದೆಯಾ?
ನೀವು ಹುಡುಕಿದ್ರೂ ಸಿಗಲ್ಲ ನಿಮಗೆ. ಅಂದರೆ ಕ್ರೀಡೆ ಮತ್ತು ರಾಜಕೀಯ ನಾವು ಮಾತ್ರ ಮಿಕ್ಸ್ ಮಾಡಬಾರ್ದು, ಅವರು ಮಾಡಬಹುದು ಅಲ್ವಾ? ಬ್ರಾಡ್ ಮೈಂಡ್ ಅನ್ನುವಂಥದ್ದು, ಹೃದಯ ವೈಶಾಲ್ಯ ಅನ್ನುವಂಥದ್ದು ಭಾರತಕ್ಕೆ ಮಾತ್ರ ಇರಬೇಕು ಅಲ್ವಾ? ಒಂದೇ ಒಂದು ಸಲ ಪಾಕಿಸ್ತಾನ ಟೀಮ್ ಅನ್ನ ಟೂರ್ನಮೆಂಟಿನ ಮಧ್ಯದಲ್ಲಿ ಒದ್ದು ಓಡಿಸಿದ್ರೆ ಆಗ ಅವರಿಗೆ ಅರ್ಥ ಆಗುತ್ತೆ ನಮ್ಮ ದೇಶ ಮಾಡ್ತಾ ಇರುವಂತಹ ತಪ್ಪಿಗೆ ತಾವು ಶಿಕ್ಷೆನ ಅನುಭವಿಸಬೇಕಲ್ಲ ಅಂತ. ಆಗಲಾದ್ರೂ ಪ್ಲೀಸ್ ಭಾರತದ ತಂಟೆಗೆ ಹೋಗಬೇಡಿ, ಅವರನ್ನ ಕೆಣಕೋಕೆ ಹೋಗಬೇಡಿ ಅಂತ ತಮ್ಮ ದೇಶಕ್ಕೆ ಬುದ್ಧಿ ಹೇಳ್ತಾರಾ ಅಂತ ನೋಡ್ಬೇಕು. ಆದ್ರೂ ನೋಡಿ, ಪಾಕಿಸ್ತಾನ ತನ್ನ ಕ್ರಿಕೆಟ್ ಟೀಮ್ ಅನ್ನ ಭಾರತಕ್ಕೆ ಆಟ ಆಡೋಕೆ ಕಳಿಸಿದೆ. ಇಂತಹ ಟೈಮಲ್ಲಾದ್ರೂ ಆ ದೇಶಕ್ಕೆ ನಾವು ಸುಮ್ಮನೆ ಇರಬೇಕು? ಗಡಿ ವಿಚಾರದಲ್ಲಾಗ್ಲಿ, ಟೆರರಿಸಂ ವಿಚಾರದಲ್ಲಾಗ್ಲಿ ಸದ್ಯಕ್ಕೆ ಸೈಲೆಂಟ್ ಆಗಿ ಇರೋಣ ಅನ್ನುವಂತಹ ಬುದ್ಧಿ ಇಲ್ವಲ್ಲ? ಏನ್ ಹೇಳ್ಬೇಕಿದಕ್ಕೆ? ಸೀರಿಯಸ್ಲಿ, ಭಾರತ ICC ಜೊತೆ ತುರ್ತಾಗಿ ಮಾತಾಡಬೇಕು. ಪಾಕಿಸ್ತಾನ ತಂಡವನ್ನ ವಾಪಸ್ ಕಳಿಸುವ ಬಗ್ಗೆ ತೀರ್ಮಾನವನ್ನ ತಗೋಬೇಕು. ಅಷ್ಟರಲ್ಲಿ ಅವರೇ ಸೋತು ವಾಪಸ್ ಹೋಗ್ತಾರೆ ಬಿಡಿ ಅಂತ ನೀವು ಹೇಳಬಹುದು. ಆದರೆ ಅವರನ್ನ ಟೂರ್ನಿಯ ಮಧ್ಯದಲ್ಲೇ ಕಳಿಸಿದ್ರೆ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗತ್ತೆ ಅಲ್ವಾ? ಅದರ ಅಗತ್ಯ ಕೂಡ ಇದೆ ಅಲ್ವಾ? BCCIಗೆ ಆ ತಾಕತ್ ಇದೆ. BCCIಗಿಂತ ಹೆಚ್ಚಾಗಿ ಮೋದಿಜಿ ಮನಸ್ಸು ಮಾಡಿದ್ರೆ ಅದು ಅಸಾಧ್ಯ ಅಲ್ಲವೇ ಅಲ್ಲ. ಆದರೆ ಮೋದಿಜಿ ಮತ್ತು ಅಮಿತ್ ಶಾ ಈ ಬಗ್ಗೆ ಒಂದೇ ಒಂದ್ಸಲ ಟಫ್ ಡಿಸಿಷನ್ ತಗೋಬೇಕು ಅಷ್ಟೇ. ಡಿಸಿಷನ್ ತಗೋಬಹುದಾ? ಕಾದ್ ನೋಡೋಣ. ನಿಮ್ಮ ಅನಿಸಿಕೆ ಏನನ್ನುವಂಥದ್ದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.